ಬ್ಲಾಕ್ ಮ್ಯಾಜಿಕ್ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಆ ಮನೆ ಉದ್ಧಾರನೇ ಆಗೋದಿಲ್ಲ. ದೊಡ್ಡ ಮಗ ಯಾವುದೋ ಒಂದು ಕೇಸಲ್ಲಿ ಸಿಗಾಕೊಂಡು ಜೈಲ್ಗೆ ಹೋಗ್ತಾನೆ, ಚಿಕ್ಕ ಮಗ ಯಾವುದೋ ಒಂದು ಲವ್ ಕೇಸಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊತಾನೆ. ಇವಾಗ ಒಂದು ಆರೋಗ್ಯವಾಗಿರುವಂತಹ ಒಂದು ವ್ಯಕ್ತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದು ಸತ್ತಿರುವಂತಹ ಪ್ರೇತಾತ್ಮ ಇವ್ರಿಗೆ ಬಂದು ಸೇರಿಕೊಂಡ್ರೆ ಆಟೋಮೆಟಿಕ್ ಆಗಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಈಗ ಅವ್ರ ಮನೆ ಯಾರೊಬ್ಬರು ತೀರ್ಕೊಂಡ್ರು, 11 ದಿನದ ಒಳಗಾಗಿ ಒಂದು ಒಳ್ಳೆ ವೈದ್ಯಕರನ್ನ ಇಟ್ಕೊಂಡು 11 ದಿನದ ಒಳಗಾಗಿ ಆ ಪ್ರೇತಾತ್ಮವನ್ನು ಅವ್ರ ಕುಟುಂಬದವ್ರ ಮೇಲೆ ನಾವು ಪ್ರಯೋಗ ಮಾಡಬಹುದು. ಅಯ್ಯೋ ನಮ್ಮ ಮನೇಲಿ ಈ ಥರ ಸತ್ತೋದ್ರು, ಆವಾಗಿಂದ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ನಿಮ್ಮನ್ನ ಪೂರ್ವಜನ್ಮ ಏನು ಅಂತ ಕಂಡು ಹಿಡ್ಕೊಂಡಿದ್ರೆ ನೀವು? ಸರ್, ಇಲ್ಲಿ ನಾವು ಪೂರ್ವಜನ್ಮ ಅಂತಂದಾಗ ನನ್ನ ಇಲ್ಲಿ ನಾವೇ ಕಲಿತಾಗ ಕೆಲವು ಪೂರ್ವಜನ್ಮಗಳನ್ನು ನನ್ನ ಫ್ರೆಂಡ್ಸ್ ಅಂದರೆ ನನ್ನ ಕೊಲೀಗ್ಸ್ ಇರ್ತಾರಲ್ವ, ನಾವು ಒಂದು ಕಡೆಯಿಂದ ಮಾಡ್ಕೊಂಬಂದಿರೋರು, ಆ ಥರದಲ್ಲಿ ನಾವು ಕ್ಯೂರಿಯಾಸಿಟಿಗೆ ಅಂತ ಫಸ್ಟ್ ನಾವು ಕಲಿಬೇಕಲ್ವ. ಆವಾಗ ನಾವು ಫಸ್ಟು ನಮ್ಮ ಮೇಲೇ ನಾವು ಪ್ರಯೋಗಗಳನ್ನು ಮಾಡ್ಕೊಂಡಿರೋದು, ನಾವು ಇನ್ನೊಬ್ರಿಗೆ ಪೂರ್ವಜನ್ಮಕ್ಕೆ ಕಳಿಸೋದು, ಅವರು ನಮ್ಮನ್ನು ಕಳಿಸೋದು, ಈ ಥರ ಬೇಕಾದಷ್ಟು ಪೂರ್ವಜನ್ಮಗಳನ್ನು ನಾನು ನೋಡ್ಕೊಂಡಿದ್ದೀನಿ ಸರ್. ನಾನು ಬೇಕಾದಷ್ಟು ನೋಡ್ಕೊಂಡಿದ್ದೀನಿ, ಒಂದೊಂದು ಸಮಸ್ಯೆ ಒಂದೊಂದು ರಿಲೇಟ್ ಆಗಿರುತ್ತೆ. ಈಗ ಈ ಪ್ರೇತಾತ್ಮ ಅಂತ ಹೇಳ್ತೀರಲ್ಲ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ನ ಸಂಬಂಧಪಟ್ಟದ್ದು, ಈಗ ಅದರ ಸಂಬಂಧಪಟ್ಟು ನಿಮ್ಮಷ್ಟು ಎಷ್ಟು ಕೇಸ್ ಬಂದಿದೆ, ನಿಮ್ಮ ಅನುಭವ ಏನು? ಸರಿ, ಇಲ್ಲಿ ಎಷ್ಟು ಕೇಸ್ ಬಂದಿದೆ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ 13 ವರ್ಷದಿಂದ ಇರೋದು, ನಾವು ಯಾವತ್ತೂ ಕೌಂಟ್ ಮಾಡಿಲ್ಲ. ಬಟ್ ದಿನಕ್ಕೆ 2-3 ಜನ ನಮಗೆ ನಮಗೆ ಆಫೀಸ್ಗೆ ಬಂದೇ ಬರ್ತಾರೆ. ಇಲ್ಲಿ ನಾವು ಇದೇನಾದರೂ ನಾವು ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಆ ಮನೆ ಉದ್ಧಾರನೇ ಆಗೋದಿಲ್ಲ, ಎಲ್ಲ ಥರದಲ್ಲೂ ಪೂರ್ತಿಯಾಗಿ ಮುಳುಗಿಸ್ಬಿಡ್ಬೋದು. ಈಗ ನೋಡಿ, ಒಂದು ಉದಾಹರಣೆ ಕೊಡೋದಾದರೆ, ಇಲ್ಲಿ ಒಂದು ವ್ಯಕ್ತಿಗೆ ಒಂದು ಫಸ್ಟ್ ಮದುವೆ ಆಗಿರುತ್ತೆ, ಒಂದು ಹೆಣ್ಮಗು ಇರುತ್ತೆ. ಕಾರಣಾಂತರಗಳಿಂದ ಹೆಂಡತಿಗೆ ಟಾರ್ಚರ್ ಕೊಟ್ಟು ಹೆಂಡತಿ ಮನೆ ಬಿಟ್ಟು ಹೋಗೋ ಥರ ಮಾಡಿಬಿಡ್ತಾನೆ. ಅವ್ರ ಹೆಂಡತಿ ತವ್ರ ಮನೇನೂ ಅಲ್ಲೇ ಇರೋದ್ರಿಂದ ಅವರು ಪಕ್ಕದಲ್ಲೇ ವಾಸವಾಗಿರ್ತಾರೆ. ಇವರು ಬೇರೆ ಮದುವೆ ಮಾಡ್ಕೊತಾರೆ, ಬೇರೆ ಮದುವೆ ಮಾಡ್ಕೊಂಡು ಇವ್ರಿಗೂ ಒಂದು 2 ಜನ ಗಂಡ್ಮಕ್ಳು ಆಗ್ತಾರೆ. ಇವನು ದೊಡ್ಡ ಹೆಂಡತಿ ಕಡೆ ಗಮನನೇ ಕೊಡೋದಿಲ್ಲ, ಇವನ ಪಾಡಿಗೆ ಇವನು ಹೆಂಡತಿ ಇವನ ಮಕ್ಕಳು ಈ ಥರ ಇರ್ತಾರೆ. ಆ ದೊಡ್ಡ ಹೆಂಡತಿ ಏನು ಮಾಡ್ತಾಳೆ ಅಂತಂದರೆ, ಆ ಮಗು ವಯಸ್ಸಿಗೆ ಬರುತ್ತೆ, ಅವ್ರ ಮಗಳು ತಂದೆ ಕಡೆಯಿಂದ ಯಾವುದೇ ರೀತಿ ಸಪೋರ್ಟ್ ಇರೋದಿಲ್ಲ. ಆವಾಗ ಏನು ಮಾಡ್ತಾಳೆ, ಅಮ್ಮ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೆ ಶುರು ಮಾಡಿದಾಗ ಇವರು ಸಂತೋಷವಾಗಿದ್ದಂತಹ ಇವ್ರ ಫ್ಯಾಮ್ಲಿ ಏನಾಗುತ್ತೆ ಅಂದರೆ, ದಿನದಿಂದ ದಿನಕ್ಕೆ ಎಲ್ಲ ಬಿಸ್ನೆಸ್ಸು ಹಾಳಾಗೋಗುತ್ತೆ. ದೊಡ್ಡ ಮಗ ಯಾವುದೋ ಒಂದು ಕೇಸಲ್ಲಿ ಸಿಗಾಕೊಂಡು ಜೈಲ್ಗೆ ಹೋಗ್ತಾನೆ, ಚಿಕ್ಕ ಮಗ ಯಾವುದೋ ಒಂದು ಲವ್ ಕೇಸಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊತಾನೆ. ಇಲ್ಲಿ ಏನಾಗುತ್ತೆ ಅಂದರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಒಂದು ಒಳ್ಳೆ ರೀತಿಯಾಗಿರುವಂಥ ಅವರ ಹೌರಗಳನ್ನು ಹಾಳು ಮಾಡ್ತಾರೆ. ಇಲ್ಲಿ ಏನಾಗುತ್ತಂದ್ರೆ, ನಮ್ಗೆ ಏನಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಪೂರ್ವ ನಮ್ಗೆ ಏನಾದ್ರು ಪ್ರಭಾವಲಯ? ಹೌದು ಸರ್, ನಮ್ಮ ಪ್ರಭಾವಳಿ ಹೇಗೆ ಅಂದ್ರೆ ಅದು ನಮ್ಮ ರಕ್ಷಣಾತ್ಮಕ ವಲಯವೂ. ಹೌದು, ಈ ರಕ್ಷಣಾತ್ಮಕ ವಲಯ ಏನಕ್ಕೆ ನಮ್ಗೆ ಅವರು ಏನಕ್ಕೆ ವೀಕ್ ಆಗುತ್ತೆ ಅಂದ್ರೆ, ಇವಾಗ ನಮ್ಮ ದೇಹದಲ್ಲಿ 8 ಚಕ್ರಗಳಿರುತ್ತೆ. ಆ 8 ಚಕ್ರಗಳು ಒಂದೇ ಸಮಾನಾಂತರವಾಗಿ ಆರೋಗ್ಯವಾಗಿ ಆಕ್ಟಿವ್ ಆಗಬೇಕಾದ್ರೆ ಅದು ಒಂದೊಂದು ಬಣ್ಣದಲ್ಲಿ ಒಂದೊಂದು ಸೂಕ್ಷ್ಮ ಶರೀರವಾಗಿ ನಮ್ಮನ್ನು ಅದು ರೊಟೇಟ್ ಮಾಡ್ತಾ ಪ್ರಭಾವಳಿ ಅಂತ ಒಂದು ನಮಗೆ ಏರ್ಪಾಡಾಗಿರುತ್ತೆ. ಸಪ್ತಚಕ್ರಗಳು? ಹೌದು. ಇಲ್ಲ ಸರ್, ಇದು ನಾವು ಸೋಲಾರ್ ಪ್ಲೆಕ್ಸರ್ ಚಕ್ರವನ್ನು ಇನ್ಕ್ಲೂಡ್ ಮಾಡಿರೋದ್ರಿಂದ 8 ಚಕ್ರಗಳಂತಲೇ ಈಗ ಅದು ಇದಾಗಿದೆ. ಒಳಗೆ ಸರ್, ಒಳಗೆ ಇರುತ್ತೆ ಈ ಚಕ್ರಗಳು. ಯಾವಾಗ ಆರೋಗ್ಯವಾಗಿರುತ್ತೋ ಅವಾಗ ನಮ್ಗೆ ಯಾವುದೇ ರೀತಿ ನಮ್ಮ ಪ್ರಭಾವಳಿ ಸ್ಟ್ರಾಂಗ್ ಇರುತ್ತೆ, ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಆ ಪ್ರಭಾವಳಿ ಯಾವಾಗ ಡೌನ್ ಆಗುತ್ತೆ ಅಂತಂದರೆ, ಯಾರಾದರೂ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದಾಗ ಅಥವಾ ಒಂದು ಪ್ರೇತಾತ್ಮ ಬಂದು ನಮ್ಮನ್ನು ಸೇರಬೇಕು ಅಂತ ಟಾರ್ಗೆಟ್ ಇಟ್ಟಾಗ ಏನು ಮಾಡುತ್ತೆ, ಆ ಪ್ರಭಾವಳಿಯನ್ನು ಡೌನ್ ಮಾಡ್ಕೊಂಡು ಬಂದು ನಮ್ಮವನ್ನು ಸೇರಿಕೊಂಡು ಮೇಲೂ ಸಹ ನಮ್ಮಲ್ಲಿ ನಮ್ಮದು ಒಂದು ವಿಲ್ ಪವರ್ ಅಂತ ಇರುತ್ತೆ, ಅದನ್ನು ಡ್ಯಾಮಿನೇಟ್ ಮಾಡಿ ಅದರದ್ದು ಒಂದು ಪ್ರಭಾವ ತೋರಿಸ್ಬೇಕಂದ್ರೆ, ನಮ್ಮ ಹೌರ ಚೆನ್ನಾಗಿದ್ದಾಗ ಬಂದು ಸೇರಿಕೊಂಡಾಗ ನಮಗೆ ಅದು ನಮ್ಮ ಮೇಲೆ ಪ್ರಭಾವ ಬೇರೆ 2 ವರ್ಷ ಆಗ್ಬೋದು, 20 ವರ್ಷವೂ ಆಗ್ಬೋದು, ಅದು ಹೇಳಿಕ್ಕಾಗೋದಿಲ್ಲ. ಅದೇ ನಮ್ಮ ಹೌರ ಆಲ್ರೆಡಿ ನಮಗೆ ವೀಕ್ ಇತ್ತು ಅಂದಾಗ ಅದು ಬಂದು ಸೇರಿದಾಗ 2 ದಿನದಲ್ಲೇ ನಮಗೆ ಪ್ರಾಬ್ಲಮ್ ಇದು ಸ್ಟಾರ್ಟ್ ಆಗಿಬಿಡುತ್ತೆ, ಇಲ್ಲ ಆ ಕ್ಷಣದಿಂದಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅದು ಹೇಳಲಿಕ್ಕೆ ಬರೋದಿಲ್ಲ. ಅದೆಲ್ಲ ನಮ್ಮ ವಿಲ್ ಪವರ್ ಮೇಲೆ, ನಮ್ಮ ಹೌರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ನಿಮಗೆ ಈ ಥರದ ಕೇಸುಗಳಲ್ಲಿ ಯಾವುದಾದ್ರೂ ಒಂದು ಕೇಸನ್ನು ಹೇಳಿ. ಪ್ರೇತಾತ್ಮ ಇರೋದ, ಇದು ಪ್ರೇತಾತ್ಮ ಅಂತ ಅಂದಾಗ, ಇವಾಗ ಒಂದು ಆರೋಗ್ಯವಾಗಿರುವಂತಹ ಒಂದು ವ್ಯಕ್ತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದು ಸತ್ತಿರುವಂತಹ ಪ್ರೇತಾತ್ಮ ಇವ್ರಿಗೆ ಬಂದು ಸೇರಿಕೊಂಡ್ರೆ ಆಟೋಮೆಟಿಕ್ ಆಗಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಪ್ರೇತಾತ್ಮ ಸಹಜವಾಗಿ ಬಂದು ಸೇರ್ಕೊಳ್ತದ ಅಥವಾ ಸೇರುವ ಹಾಗೆ ಮಾಡ್ತಾರೆ? ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಪ್ರೇತಾತ್ಮಗಳನ್ನು ಬಿಡುವಂತಹ ಚಾನ್ಸಸ್ಸು ಬೇಕಾದಷ್ಟಿರುತ್ತೆ. ಇದರೊಳಗೆ ಇನ್ನೂ ಒಂದು ಮುಖ್ಯವಾದ ವಿಷಯ ನಾವು ಈಗ ನಮಗೆ ಗೊತ್ತಾಗ್ತಾ ಇರೋದು, ನಾವು ಈ ಫೀಲ್ಡ್ಗೆ ಬಂದಮೇಲೆ ಗೊತ್ತಾಗ್ತಾ ಇರೋದು ಅಂದರೆ, ಈಗ ಯಾರಿಗೊಬ್ರು ಬ್ಲ್ಯಾಕ್ ಇವ್ರಿಗೂ ನಮಗೂ ಆಗೋದಿಲ್ಲ, ಈಗ ಅವ್ರ ಮೇಲೆ ಯಾರೊಬ್ಬರು ತೀರ್ಕೊಂಡ್ರು,
ಹನ್ನೊಂದು ದಿನದ ಒಳಗಾಗಿ ಒಂದು ಒಳ್ಳೆ ವೈದ್ಯಕರನ್ನ ಇಟ್ಕೊಂಡು 11 ದಿನದ ಒಳಗಾಗಿ ಆ ಪ್ರೇತಾತ್ಮವನ್ನು ಅವ್ರ ಕುಟುಂಬದವ್ರ ಮೇಲೆ ನಾವು ಪ್ರಯೋಗ ಮಾಡಬಹುದು, ನಾವೆಲ್ಲ ಮಾಡೋರು ಮಾಡಬಹುದು. ಆಗ ಅದೇನಾದ್ರೂ ಒಂದು ವೇಳೆ ಹೊರಗಡೆ ಬಂದಾಗ ಅಥವಾ ಇದು ಮಾಡಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ನಮ್ಮನೇಲಿ ಈ ಥರ ಸತ್ತೋದ್ರು, ಆವಾಗಿಂದ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅಥವಾ ಎಲ್ಲ ದೇವಸ್ಥಾನದಲ್ಲಿ ಹೋದಾಗ ಅಥವಾ ಎಲ್ಲಾದರೂ ಬಂದಾಗ ಪ್ರೇತಾತ್ಮ ಇದೆ ಅಂತ ಗೊತ್ತಾದಾಗ, ಓಹೋ ನಮ್ಮವರೇ ನಮ್ಗೆ ಸೇರಿಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬರುತ್ತೆ. ಆದರೆ ಇಂಥ ಜಾಗದಲ್ಲಿ ಮಾತ್ರ ಕರೆಕ್ಟಾಗಿ ಅವರು ಟ್ರಾನ್ಸ್ಗೆ ಹೋಗಿ ನೋಡಿದಾಗ ಮಾತ್ರ ಆ ಪ್ರೇತಾತ್ಮವನ್ನು ಯಾರೋ ಪ್ರಯೋಗ ಮಾಡಿದ್ದಾರೆ ಅಂತ ಆವಾಗ ಮಾತ್ರ ಗೊತ್ತಾಗುತ್ತೆ. ಮಿಕ್ಕದಾಗ ಅದನ್ನು ತಿಳ್ಕೊಳ್ಳೋಕ್ಕೆ ಚಾನ್ಸಸ್ ಇರೋದಿಲ್ಲ. ಆ ಥರ ಒಂದು ಪ್ರಯೋಗ ಆದಾಗ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂತಹ ಚಾನ್ಸಸ್ ಇರುತ್ತೆ. ಈಗ ನಿಮಗೆ ಈ ಕೆಲವು ಆಂತರಿಕ ಸಮಸ್ಯೆ ಅಂತ ನೀವು ಬಗೆಹರಿಸಿದ್ದೇನೆ ಅಂತಂದ್ರಲ್ಲ, ಅಂದರೆ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿಕ್ಕೂ ಆಗದೇ ಇದ್ದಂಥ ಕೆಲವು ಒಂದು ಅನೂಹ್ಯ ಕಾಯಿಲೆಗಳು, ಆ ದಿಕ್ಕಿನಲ್ಲಿ ನೀವು ಟ್ರೀಟ್ ಮಾಡಿದಂಥ ಕೆಲವು ಕೇಸ್ಗಳೇನಾದ್ರೂ ಇದೆಯಾ? ಇದೆ ಸರ್, ಬೇಕಾದಷ್ಟಿದೆ. ಅದರಲ್ಲಿ ಒಂದು ತಗೊಳಕ್ಕೆ ಹೋದರೆ ಇಲ್ಲಿ ಒಂದು ಹುಡುಗನಿಗೆ ಈಗ 25 ವರ್ಷ, ಈಗ ರೀಸೆಂಟಾಗಿ ನಾನು ಟ್ರೀಟ್ ಮಾಡಿರೋದು ಒಂದು ವಾರ ಆಗಿದೆ. ಆ ಹುಡುಗನ ವಯಸ್ಸೀಗ 25 ಒಳಗಡೆ ಇರುತ್ತೆ. ಅವನಿಗೆ 12 ವರ್ಷದಿಂದ ನಿದ್ದೆ ಇಲ್ಲ. ನಿದ್ದೆ ಇಲ್ಲ ಅಂದರೆ ರಾತ್ರಿ ಫುಲ್ ಎಚ್ಚರವಾಗಿರುತ್ತೆ, ಮತ್ತು ಮಾರ್ನಿಂಗ್ ಒಂದು 5 ಗಂಟೆಯಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ರೆ, ಮತ್ತು ಬೆಳಗ್ಗೆ ಒಂದು 7:30 ಅಂದರೆ ಒಂದು 2 ಅವರ್ಸ್ ಅಷ್ಟೇ ನಿದ್ದೆ ಇರುತ್ತೆ. ರಾತ್ರಿ ಮಲಗಿದ ತಕ್ಷಣ ಯಾವುದೇ ಕಾರಣಕ್ಕೂ ಆ ಹುಡುಗನಿಗೆ ನಿದ್ದೆ ಬರೋದಿಲ್ಲ. ಆದರೆ ನೋಡೋಕ್ಕೆ ಹುಡುಗ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿದ್ದಾನೋ ಅಷ್ಟು ಆ ಹುಡುಗನಿಗೆ ನಿದ್ದೆ ಮಾಡದೆ ಫುಲ್ಲು ಹುಡುಗ ಡಲ್ಲಾಗಿ ಹೋಗಿದ್ದ. ಯಾವ ಕೆಲಸದ ಮೇಲೂ ಆಸಕ್ತಿ ಇರೋದಿಲ್ಲ, ಏನು ಮಾಡಬೇಕು ಅಂದರೂ ಅವನಿಗೆ ಮೈಂಡೇ ಓಡೋದಿಲ್ಲ. ಈ ಥರ ಇದ್ದರು. ಈ ಥರ ಇದ್ದಾಗ ನಮ್ಮಲ್ಲಿ ಬಂದಾಗ ಅದಕ್ಕೆ ರೀಸನ್ನು ಇತ್ತು, ಅದಕ್ಕೊಂದು ರೀಸನ್ನು ಬ್ಲ್ಯಾಕ್ ಮ್ಯಾಜಿಕ್ಕು ಇತ್ತು, ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಕಳಿಸಿರುವಂತಹ ಒಂದು ಪ್ರೇತಾತ್ಮ ಇತ್ತು. ಅದನ್ನು ನಾವು ಆ ಹುಡುಗನನ್ನೇ ಡೈರೆಕ್ಟಾಗಿ ನಾವು ಟ್ರಾನ್ಸ್ಗೆ ಕಳಿಸಿ, ಹುಡುಗನೇ ಡೈರೆಕ್ಟಾಗಿ ಟ್ರಾನ್ಸ್ಗೆ ಹೋದ. ಆವತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ನಾವು ಹಿಪ್ನೋಟೈಸ್ ಎಲ್ಲ ಮಾಡಿ ಯಾವ ಒಂದು ಸಬ್ಕಾನ್ಷಿಯಸ್ ಮೈಂಡ್ ನಿದ್ದೆಯನ್ನು ಬಿಟ್ಟು ಅದು ನೈಟು ಸಹ ಯಾವುದೋ ಬೇರೆಯ ಆಲೋಚನೆಯಲ್ಲಿ, ಅಂದರೆ ಪ್ರೇತಾತ್ಮದ ಮೈಂಡಲ್ಲಿ ಏನಿತ್ತೋ ಅದನ್ನು ಈ ಮೈಂಡ್ ಅಬ್ಸರ್ವ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇತ್ತೋ ಅದನ್ನು ನಾವು ಹಿಪ್ನೋಟೈಸ್ ಮಾಡಿ ಆ ಒಂದು ಲಕ್ಷಣಗಳೆಲ್ಲ ವಾಶ್ ಮಾಡಿ ಅವನಿಗೆ ನಿದ್ದೆ ಬರೋ ಥರ, ಅವನಿಗೆ ಬೇರೆ ಕೆಲಸದ ಬಗ್ಗೆ ಆಸಕ್ತಿ ಹೋಗೋ ಥರ ಯಾವಾಗ ನಾನು ಅದನ್ನೆಲ್ಲ ಮಾಡಿಕೊಟ್ನೋ ಆವತ್ತು ನೈಟೇ ಅವನಿಗೆ ಚೆನ್ನಾಗಿ ನಿದ್ದೆ ಬಂದಿದೆ. ಮಾರನೇ ದಿನ ಅವ್ರ ಅಕ್ಕನೂ ಫೋನ್ ಮಾಡಿದ್ರು, ಅವ್ರ ತಾಯಿನೂ ಫೋನ್ ಮಾಡಿದ್ರು, ಹುಡುಗನೂ ಫೋನ್ ಮಾಡ್ದ. ಈಗ ಕೊನೆಗೆ ನಿನ್ನೆಯಿಂದ ಮೊನ್ನೆಯಿಂದ ಕೇಳ್ತಾ ಇದ್ದಾನೆ, ಮೇಡಮ್ ನನಗೆ ನಾಟಕದಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ದಯವಿಟ್ಟು ನನಗೆ ಯಾವುದಾದ್ರು ಚಾನ್ಸ್ ಇದು ಮಾಡಿ ಅಂತ. ಅದರಲ್ಲಿ ನನಗೆ ಗಂಗಾ ಅನ್ನೋರು ಅವರು ಫೇಸ್ಬುಕ್ಕಲ್ಲೆಲ್ಲ ಬರ್ತಾರೆ, ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಮೇಡಮ್ ಈ ಥರ ನಮ್ಮಲ್ಲಿ ಒಂದು ಹುಡುಗ ಇದ್ದಾನೆ, ಅವ್ರಿಗೆ ತುಂಬ ನಾಟಕ ಎಲ್ಲ ಇಂಟ್ರೆಸ್ಟ್ ಇದೆ, ದಯವಿಟ್ಟು ನೀವು ಒಂದು ಚಾನ್ಸ್ ಕೊಡಬೇಕಂತ. ಮೇಡಮ್ ಅವರು ಸಹ ಹೇಳಿದರು, ಮೇಡಮ್ ನನ್ನ ಹತ್ರ ಕಳಿಸ್ಕೊಡಿ ನಾನು ಚಾನ್ಸ್ ಕೊಡ್ತೀನಿ ಅಂತ. ಈಗ ಅವನಿಗೆ ನಾಟಕದಲ್ಲಿ ಅಭಿನಯ ಮಾಡೋಕ್ಕೆ ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಹೋಗ್ತಾನೆ ಹುಡುಗ. ಅಂದರೆ ಒಂದು 5-6 ದಿನದಲ್ಲಿ ಇಷ್ಟು ರಿಸಲ್ಟ್ ಬಂದಿದೆ, ಅದು 1 ವೀಕ್ ಆಗಿರ್ಬೋದು, 1 ವೀಕಲ್ಲಿ ಇಷ್ಟು ಚೇಂಜಸ್ ಆಗಿದೆ.